ಲಾಕ್ಡೌನ್ ಟೈಮ್ನಲ್ಲಿ ಯಾರೂ ಕೂಡ ಮೃಗಾಲಯಗಳ ಕಡೆ ಹೋಗ್ತಾ ಇಲ್ಲ ಹೀಗಾಗಿ ಪ್ರಾಣಿಗಳ ರಕ್ಷಣೆ ಆಹಾರ ಕಷ್ಟವಾಗ್ತಾ ಇತ್ತು ನಟ ದರ್ಶನ್ ಯಾವಾಗ ಪ್ರಾಣಿ ದತ್ತು ಪಡೆದು ನೀವು ಪಡೆಯಿರಿ ಅಂತ ಮನವಿ ಮಾಡಿದ್ರೂ ಅಂದಿನಿಂದ ಸಾಕಷ್ಟು ನಟ ನಟಿಯರು ಪ್ರಾಣಿಗಳನ್ನ ದತ್ತು ಪಡಿತಾ ಇದ್ದಾರೆ ಇದೀಗ ಹಾಸನದ ನಟಿ ಪತ್ರಕರ್ತೆ ಗೌಡ ಕೂಡ ಹಾಗೂ ಶುಭಾರಕ್ಷಾ ಪ್ರಾಣಿ ಮೇಲಿನ ತಮ್ಮ ಕಾಳಜಿಯನ್ನು ತೋರಿದ್ದಾರೆ ನಟಿ ಗೌಡ ಮೈಸೂರಿನ ಮೃಗಾಲಯದಲ್ಲಿ ಟ್ಯಾಸ್ ಮುಖು ಸ್ಥಳೀಯ ಹಾವನ್ನ ದತ್ತು ಪಡೆದಿದ್ದಾರೆ ಒಂದು ವರ್ಷಗಳ ಕಾಲ ಅದರ ಘೋಷಣೆಯ ಪೋಷಣೆಯ ಆರ್ಥಿಕ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಇನ್ನು ಸಿಂಚನಗೌಡ ಈ ರೀತಿಯ ಕೆಲಸ ಮಾಡಲು ಸ್ಫೂರ್ತಿ ನೀಡಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಸಿಂಚನಾ ಧನ್ಯವಾದವನ್ನ ತಿಳಿಸಿದ್ದಾರೆ ಇದಾಗಿತ್ತು ರಾಜಧಾನಿ ನೋಡ್ತಾ ಇರಿ ರಾಜ್ನೂಸ್ ಇದು ಕನ್ನಡಿಗರ ಧ್ವನಿ